ಕೂಡ್ಲಿಗಿ ತಾಲೂಕಿನ ಹಿರೇಹೆಗ್ದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸೋಮವಾರದಂದು ಬೆಳಗ್ಗೆ 10 ಗಂಟೆಗೆ ಸಂವಿಧಾನ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಶಾಲಾ ಮಕ್ಕಳಲ್ಲಿ ದೇಶದ ಸಂವಿಧಾನದ ಮಹತ್ವದ ಹಕ್ಕುಗಳನ್ನು ತಿಳಿಸುವುದರೊಂದಿಗೆ ಮಕ್ಕಳಿಗೆ ಸಂವಿಧಾನದ ಕುರಿತು ಉಪನ್ಯಾಸವನ್ನು ನೀಡಲು ಕೂಡ್ಲಿಗಿಯ ಹಿರಿಯ ಸಾಹಿತಿಗಳು ಮತ್ತು ಕನ್ನಡ ಪ್ರಭಾ ಪತ್ರಕರ್ತರಾದ ಭೀಮಣ್ಣ ಗಜಾಪುರ್ ಅವರು ಮಕ್ಕಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಲಿಖಿತ ರೂಪದಲ್ಲಿ ಬರೆದುಕೊಟ್ಟ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಇಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸ್ವತಂತ್ರತೆ ಸಮಾನತೆ ಮತ್ತು ಭ್ರಾತೃತ್ವ ಮುಖ್ಯವಾದ ಅಂಶಗಳನ್ನು ತಿಳಿಸುತ್ತಾ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಸುಲಭವಾಗಿ ತಿಳಿಸಲು ಕೂಡ್ಲಿಗಿ ತಾಲೂಕಿನ ಒಬ್ಬ ಅಂಗವಿಕಲ ಸ್ಥಳೀಯ ವ್ಯಕ್ತಿಯ ಜೀವನದ ಕುರಿತು ಉದಾಹರಣೆ ಕೊಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಂವಿಧಾನ ಅಂದರೆ ಹೇಗೆ ಅನ್ನುವ ಉತ್ತಮವಾದ ಉದಾಹರಣೆ ಕೊಡುವುದರೊಂದಿಗೆ ಸಂವಿಧಾನದಿಂದ ಒಬ್ಬ ಭಿಕ್ಷುಕನು ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿ ಮನೆ ಇಲ್ಲದೆ ದೇವಸ್ಥಾನದಲ್ಲಿ ಜೀವಿಸುವಂತಹ ವ್ಯಕ್ತಿ ಆ ಗ್ರಾಮದ ಎಸ್ಡಿಎಂಸಿ ಸದಸ್ಯನಾಗಿಯೂ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯನಾಗಿಯೂ ಆಯ್ಕೆಯಾಗುತ್ತಾನೆ. ಈ ದೇಶದ ಪ್ರಜೆಗಳ ಮತಗಳ ಹಕ್ಕನ್ನು ಪಡೆದು ಯಾವೆಲ್ಲ ಸ್ಥಾನಮಾನಗಳನ್ನು ನಮ್ಮ ದೇಶದ ಸಂವಿಧಾನದ ಮೂಲಕ ಪಡೆಯಬಹುದು ಎಂದು ಉದಾಹರಣೆ ತಿಳಿಸುತ್ತಾ ಅಂಬೇಡ್ಕರ್ ಅವರು ವಿಚಾರಧಾರಣೆಯನ್ನ ತಿಳಿಸುವುದರೊಂದಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಎಂಬ ಮಹಾನ್ ವ್ಯಕ್ತಿ ಅತಿ ಹೆಚ್ಚು ಪುಸ್ತಕಗಳನ್ನು ಓದುವುದರ ಮೂಲಕ ಜ್ಞಾನ ಪಡೆದುಕೊಂಡ್ರು. ಹಾಗೆ ನೀವು ಸಹ ಬಿಡುವಿನ ಸಮಯದಲ್ಲಿ ಹೆಚ್ಚು ಹೆಚ್ಚಾಗಿ ಅನೇಕ ಪುಸ್ತಕಗಳನ್ನು ಓದಿಕೊಳ್ಳಿ ಎಂದು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಜಗದೀಶ ದಿಡುಗೂರು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರು ನಾಗರಾಜ್, ವಾರ್ಡನ್ ಸೈಯದ, ಪೊಲೀಸ್ ಇಲಾಖೆ ರಾಘವೇಂದ್ರ ಮತ್ತು ಇತರರು, ಶಾಲಾ ಸಿಬ್ಬಂದಿ ವರ್ಗದವರು, ಶಿಕ್ಷಕರು ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರ ರಾಘವೇಂದ್ರ ಸಾಲುಮನೆ, ಕಿಷ್ಕಿಂದ ಟಿವಿ, ಕೂಡ್ಲಿಗಿ. ಆದರೆ ಭಾರತದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಈಗ ಮಕ್ಕಳು ಹೇಳಿದ್ರು, ಒಂದು ಗೀತೆ ಹೇಳ್ಬೇಕಾದ್ರೆ ಹೇಳಿದ್ರು, ಇವತ್ತು ನಾವೆಲ್ಲರೂ ಒಬ್ಬ ಹೆಣ್ಮಗಳು ರಾಷ್ಟ್ರಪತಿ ಆಗ್ತಾಳಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಅಂತಕ್ಕಂಥದ್ದು. ಯಾವ ಬೈಬಲ್ಲು ಆಗಲ್ಲ, ಯಾವ ಕುರಾನೂ ಆಗಲ್ಲ, ಯಾವ ಭಗವದ್ಗೀತೆಯಿಂದ ನಾವು ಇವತ್ತು ಸ್ವತಂತ್ರವಾಗಿಲ್ಲ. ಇವತ್ತು ನಾವೆಲ್ಲ ಸ್ವತಂತ್ರವಾಗಿದ್ದೀವಿ ಅಂದರೆ ಅದು ನಮ್ಮ ಸಂವಿಧಾನ, ಅದು ನಮ್ಮ ದೇಶದ ಒಂದು ಸರ್ವಶ್ರೇಷ್ಠ ಗ್ರಂಥ. ಅಂತ ಒಂದು ಗ್ರಂಥಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕು. ಯಾಕಂದ್ರೆ ಇವತ್ತು ನೀವೆಲ್ಲರೂ ಇಷ್ಟೊಂದು ಈ ಶಾಲೆಯಲ್ಲಿ ಓದ್ತಾ ಇದ್ದೀರಿ, ಈ ಶಾಲೆಗೆ ನೀವು ಆಯ್ಕೆ ಆಗಿದ್ದೀರಿ ಅಂದರೆ ಅದಕ್ಕೆ ಕಾರಣ ಸಂವಿಧಾನ. ಇವತ್ತು ನೀವು ಏನು ನಮಗೆ ಏನು ಬೇಕಂತ ಬಟ್ಟೆ ಹಾಕ್ಕೋಬೇಕು, ನಮಗೆ ಯಾವ ರೀತಿ ಬೇಕು ಆ ರೀತಿ ಬದುಕಬೇಕು, ನಾವು ನಮ್ಗೆ ಏನು ಅಭಿರುಚಿ ಇರುತ್ತೆ ಅದನ್ನು ನಾವು ಊಟ ಮಾಡಬೇಕು, ನಮಗೆ ಎಲ್ಲಿಗೆ ಹೋಗ್ಬೇಕನ್ಸುತ್ತೆ ನಾವು ಅಲ್ಲಿಗೆ ಹೋಗ್ಬೇಕು, ಯಾವ ದೇವ್ರನ್ನ ಪೂಜೆ ಮಾಡ್ಬೇಕನ್ಸುತ್ತೆ ನಾವು ಆ ದೇವ್ರನ್ನ ಪೂಜೆ ಮಾಡ್ಬೋದು ಅಂತಕ್ಕಂಥ ನಿಮಗೆ ಆ ಸ್ವತಂತ್ರ ಸಿಕ್ಕಿದ್ದೆ ಆ ಸಂವಿಧಾನದಿಂದ. ಇದು ಫಸ್ಟ್ ಮೊದಲು ವಿದ್ಯಾರ್ಥಿಗಳಿಗೆ ಮೊದಲು ಒಂದು ಪ್ರಾಥಮಿಕವಾದ ಒಂದು ಜ್ಞಾನ ಇರಬೇಕಂತಕ್ಕಂಥದ್ದು ನನ್ನ ಕಳಕಳಿಯ ಒಂದು ಅಭಿಪ್ರಾಯ. ಯಾಕೆ ಹೇಳ್ತಿದ್ದೀನಿ ಮಾತಂದ್ರೆ, ಇಡೀ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಬ್ರಿಟಿಷರು ನಿಮ್ಮನ್ನು ನೀವು ಹೆಂಗೆ ಯಾವ ರೀತಿ ಆಳ್ಕೆತ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ಸಂವಿಧಾನ ರಚನೆ ಆಗುತ್ತೆ. ಆ ಸಂವಿಧಾನ ರಚನೆಯಲ್ಲಿ ಇವತ್ತು ಸಂವಿಧಾನದಲ್ಲಿ ಒಂದಿಷ್ಟು ನೀವು ಸಂವಿಧಾನ ಅಂದರೆ ಹೆಂಗಿರುತ್ತೆ ಅಂತಕ್ಕಂಥದ್ದು ನಾನು ಒಂದು ಎರಡು ಮಾತಲ್ಲಿ ಹೇಳ್ತೀನಿ. ಸಂವಿಧಾನಕ್ಕೆ 7000 ತಿದ್ದುಪಡಿಗಳಿವೆ, 395 ವಿಧಿಗಳಿವೆ, 8 ಅನುಸೂಚಿತ ಅಂದರೆ ಪರಿಚ್ಛೇದಗಳು ಅಂತಾರೆ ಅನುಸೂಚಿಗಳು ಇವೆ, ಒಟ್ಟು 22 ಅಧ್ಯಾಯಗಳು ನಮ್ಮ ಸಂವಿಧಾನದಲ್ಲಿವೆ. ಯಾಕೆಂದ್ರೆ ನೀವು ಸಂವಿಧಾನ ಅಂದ ಕೂಡಲೇ ಅದು ಯಾವ ಭಾಷೆಯಲ್ಲಿದೆ ಅಂತಕ್ಕಂಥ ಕುತೂಹಲ ಕೂಡ ನಿಮಗಿರ್ಬೋದು. ಸಂವಿಧಾನ ಯಾವ ಭಾಷೆಯಲ್ಲಿದೆ ಗೊತ್ತಿದೆ ನಿಮ್ಗೆ? ಯಾರಿಗಾದ್ರೂ ಮಕ್ಕಳಿಗೆ ಗೊತ್ತಿಲ್ವಲ್ಲ? ಸಂವಿಧಾನ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿದೆ, ಎರಡು ಭಾಷೆ. ಸಂವಿಧಾನದ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಗ್ರಂಥ ಎಲ್ಲಿದೆ ಅಂತಕ್ಕಂಥದ್ದು ಏನಾದರೂ ಗೊತ್ತಿದೆನಾ? ಈಗ ಎಲ್ಲಿದೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಂತ ಅದು ಗೊತ್ತಿದೆನಾ? ದೆಹಲಿಯಲ್ಲಿ ಎಲ್ಲಿದೆ? ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇದೆ. ಅದನ್ನ ನಾವೀಗ್ಲೂ ನೋಡ್ಬೋದು, ಆದ್ರೆ ಅದಕ್ಕೆ ಅದು ಕೆಡಬಾರದು, ಬಹಳ ದಿನ ಇರ್ಬೇಕಲ್ಲ. ಅದಕ್ಕೆ ಹೀಲಿಯಂ ಅಂತಕ್ಕಂಥ ಒಂದು ಕೆಮಿಕಲ್ ದ್ರಾವಣ ಇಟ್ಕೊಂಡು ಹಾಕಿ ಆ ಒಂದು ಕವಚದಲ್ಲಿ ಆ ಸಂವಿಧಾನವನ್ನು ಭದ್ರವಾಗಿ ಇರಿಸಲಾಗಿದೆ. ಅಂತ ಒಂದು ಸಂವಿಧಾನ ಇವತ್ತು ನಾವೆಲ್ಲರೂ ಇನ್ನು ಮುಂದೆ ನಾನು ನಿಂತ್ಕೊಂಡು ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ. ಇವತ್ತು ನೀವು ನಾಳೆ ಏನಾದರೂ, ಯಾಕಂದ್ರೆ ಆ ಮಕ್ಕಳು ನನಗೆ ಹೇಳಿದಾಗ ಅವರೊಂದು ಗೀತೆಯನ್ನು ಹೇಳಿದರು, ನಿಜಕ್ಕೂ ಭಾಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಸಂವಿಧಾನದ ಬಗ್ಗೆ ಅಷ್ಟಾದರೂ ತಿಳ್ಕೊಂಡಿದಾರಲ್ಲ ಅಂತಕ್ಕಂಥ. ದೊಡ್ಡ ಸಂವಿಧಾನ ಅನ್ನೋದಕ್ಕೆ ಇಡೀ ವರ್ಲ್ಡಲ್ಲಿ ದೊಡ್ಡ ಪ್ರಾಮುಖ್ಯತೆ ನಮ್ಮ ಸಂವಿಧಾನಕ್ಕೆ ಬಂದಿದೆ ಅಂತಕ್ಕಂಥದ್ದಕ್ಕೆ ಒಂದಿಷ್ಟು ನಾವು ಕಾರಣಗಳನ್ನು ಕೊಡ್ಬೋದು. ಯಾಕಂದ್ರೆ ನೀವು ತಿಳ್ಕೊಳ್ಳಬೇಕು, ಇವತ್ತು ನಮ್ಮ ಸಂವಿಧಾನದ ಆಶಯಗಳಲ್ಲಿ ಸ್ವಾತಂತ್ರ್ಯತೆ, ಸಮಾನತೆ ಮತ್ತು ಭ್ರಾತೃತ್ವ
ಈ ಮೂರು ಅಂಶಗಳನ್ನ ನಾವು ಮುಖ್ಯವಾಗಿ ಇಟ್ಕೊಂಡು ನಮ್ಮ ಸಂವಿಧಾನವನ್ನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾಜ್ಞಾನಿ, ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಜನ್ಮದಿನವನ್ನ ಏನಂತ ಆಚರಣೆ ಮಾಡ್ತಾ ಇದ್ದೆ ಇಡೀ ಜಗತ್ತು ಹೇಳ್ರಿ, ಯಾರು ಹೇಳ್ತೀರಿ? ಅಂಬೇಡ್ಕರ್ ಹುಟ್ಟಿದ ದಿನವನ್ನ ಏನಂತ ಆಚರಣೆ ಮಾಡ್ತಾರೆ? ಮತ್ತೆ ಇನ್ನೇನಂತಾರೆ? ಸಂವಿಧಾನದ ಆಚರಣೆ ಬಂದಿದ್ದು ಅದು ಬೇರೆ, ಅಂಬೇಡ್ಕರ್ ಹುಟ್ಟಿದ ದಿನವನ್ನ ಏನಂತ ಜಗತ್ತು ಆಚರಣೆ ಮಾಡುತ್ತೆ? ವಿಶ್ವ ಜ್ಞಾನ ದಿನ ಅಂತ ಆಚರಣೆ ಮಾಡುತ್ತೆ. ವಿಶ್ವ ಜ್ಞಾನ ದಿನ ಅಂದ್ರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜ್ಞಾನ ಪಡೆದವರಲ್ಲಿ ಮೊದಲಿಗರಾಗಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರು ಬರೆದಿರ್ತಕ್ಕ ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನ ಫ್ರಾನ್ಸ್ ದೇಶದ ಒಂದು ಸಂವಿಧಾನದಿಂದ ಅದನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು. ಅದೇ ರೀತಿ ಪಂಚವಾರ್ಷಿಕ ಯೋಜನೆಯಿಂದ ಬರುತ್ತೆ ನಮ್ಮ ಸಂವಿಧಾನದಲ್ಲಿ. ಆ ಪಂಚವಾರ್ಷಿಕ ಯೋಜನೆಯನ್ನ ಸೋವಿಯತ್ ಒಕ್ಕೂಟದಿಂದ ಅಂಬೇಡ್ಕರ್ ಅವರು ಆಯ್ಕೆ ಮಾಡ್ಕೊಂತಾರೆ. ಅದೇ ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಬರ್ತಾರೆ, ಅದನ್ನ ಐರ್ಲೆಂಡ್ ದೇಶದಿಂದ ಆಯ್ಕೆ ಮಾಡ್ಕೊಂತಿದ್ದಾರೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟಿನ ಕಾರ್ಯನಿರ್ವಹಣೆ ಅಂತಕ್ಕಂಥದ್ದು, ಇವತ್ತು ನಾವು ಸುಪ್ರೀಂ ಕೋರ್ಟ್ ನೋಡ್ತಾ ಇದೀವಲ್ಲ, ಆ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆ ಜಪಾನ್ ದೇಶದಿಂದ ಅಲ್ಲಿಯ ಅಂಶಗಳನ್ನ, ಅಲ್ಲಿಯ ವ್ಯವಸ್ಥೆಯನ್ನ ಇಟ್ಟುಕೊಂಡು ನಮ್ಮ ದೇಶದ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಅದೇ ರೀತಿಯಾಗಿ ಸಂಸದೀಯ ಮತ್ತು ಪೌರತ್ವ, ಇವತ್ತೇನು ನಾವು ಮತ ಆಗ್ತೀವಲ್ಲ, ಆ ಪೌರತ್ವ ಸಂಸದೀಯನ ಬ್ರಿಟನ್ ದೇಶದ ಸಂವಿಧಾನದಿಂದ ನಮ್ಮ ಅಂಬೇಡ್ಕರ್ ಅವರು ಅಳವಡಿಸಿದ್ದಾರೆ. ಅದೇ ರೀತಿ ರಾಜ್ಯ ಕೇಂದ್ರ ಅಧಿಕಾರವನ್ನು ಕೆನಡಾ ದೇಶದಿಂದ, ಮೂಲಭೂತ ಹಕ್ಕುಗಳು ಮತ್ತು ರಾಷ್ಟ್ರಪತಿ ಅಧಿಕಾರವನ್ನ ಅಮೆರಿಕದ ಒಂದು ದೊಡ್ಡ ದೇಶದಿಂದ, ಇವೆಲ್ಲ ದೇಶಗಳು ಅಂದ್ರೆ ನಮ್ಮ ಭಾರತ ಸಂವಿಧಾನ ಇಡೀ ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಯಾವ್ಯಾವ ಏನು ಹಂಸ ಪಕ್ಷಿ ಹಾಲನ್ನಷ್ಟೇ ಇಟ್ಕೊಂಡು ನೀರನ್ನು ಬಿಡುತ್ತಲ್ಲ, ಹಾಗೆ ಜಗತ್ತಿನ ಎಲ್ಲಾ ಸಂವಿಧಾನಗಳನ್ನ ಅಭ್ಯಾಸ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಯಾವ ದೇಶದ ಸಂವಿಧಾನದಲ್ಲಿ ಯಾವ ವಿಷಯಗಳು ಹೆಚ್ಚು ಮೌಲ್ಯವಾಗಿದ್ದಾವೆ ಅಂತಕ್ಕಂಥ ಒಂದು ಕಲ್ಪನೆಯನ್ನ, ಒಂದು ಉದಾತ್ತ ಧ್ಯೇಯವನ್ನು ಇಟ್ಕೊಂಡು ಅಂಬೇಡ್ಕರ್ ಅವರು ನಮ್ಮ ದೇಶದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಮೊದಲೆಲ್ಲ ರಾಜರವರೆಲ್ಲ ಎಲ್ಲಿರ್ತಿದ್ರು? ರಾಜರಲ್ಲಿ ಅರಮನೆಯಲ್ಲಿ ಇರ್ತಿದ್ರು, ಹೌದಾ? ಇವತ್ತದಾರ ರಾಜರು? ಇವತ್ತು ರಾಜರಲ್ಲಿ ಆಗ್ತಾರೆ, ರಾಜರು ಇವತ್ತು ಮತ ಪೆಟ್ಟಿಗೆಯಿಂದ ಆಯ್ಕೆ ಆಗ್ತಾರೆ, ಹೌದಾ? ರಾಜರಲ್ಲಿ ಹುಡ್ತಿದ್ರು, ಅವತ್ತು ಅರಮನೆ ಹುಡ್ತಿದ್ರು, ಹೌದಲ್ಲ? ಈಗ ರಾಜರಲ್ಲಿ ಹುಡ್ತಾ ಇದಾರೆ, ಪ್ರಧಾನಮಂತ್ರಿ ಇಲ್ಲೇ ಆಗ್ತಾರೆ. ಅದನ್ನ ತಂದ್ಕೊಟ್ಟವ್ರು ಯಾರು? ಸಂವಿಧಾನನ, ಮತ ಪೆಟ್ಟಿಗೆನ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ. ಅದಕ್ಕೋಸ್ಕರ ಇವತ್ತು ಅಂಬೇಡ್ಕರ್ ಅವ್ರನ್ನ ಯಾಕ ನೀವೆಲ್ಲ ನೆನೆಸ್ಬೇಕು ಹೆಣ್ಮಕ್ಳು ಅಂತಕ್ಕಂತ ಒಂದು ಮಾತು ಹೇಳ್ಬೇಕಂದ್ರೆ, ನಮ್ಮ ದೇಶದಲ್ಲಿ ಮಡಿವಂತಿಕೆ ಸಮಾಜದಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಹೆಣ್ಮಕ್ಳನ್ನ ವಸ್ತಿಲ್ ಒಳಗೆ ಇರ್ಬೇಕಾಗಿತ್ತು, ಹೊರಗೆ ಹೋಗಿದ್ದಿಲ್ಲ. ಹೊರಗೆ ಹೋದ್ರೆ ಏನಂತಂದ್ರೆ ಗೊತ್ತಾ, ಒಂದ್ ಕಾಲಕ್ಕೆ ಅವ್ರು ಕೆಟ್ಟೋಗಿದ್ದಾರೆ ಹೆಣ್ಮಕ್ಳು, ಅವ್ರು ಸರಿ ಇಲ್ಲ, ಬರೀ ಹೊರಗಡೆ ಹೋದ್ರೆ ವಸ್ತಿಲಿ ತಡಾಯಬಾರ್ದು ಹೆಣ್ಮಕ್ಳು, ವಸ್ತಿಲಿ ತಡದ್ಬಿಟ್ರೆ ಹೆಣ್ಮಕ್ಳು ಕೆಟ್ಟೋಗ್ಬಿಡ್ತಾರೆ ಅಂತಕ್ಕಂತ ಒಂದು ಕಟ್ಟುಪಾಡು ನಮ್ಮ ಸಮಾಜದಲ್ಲಿತ್ತು. ನೀವ್ ಯಾರು ಅನುಭವಿಸಿಲ್ಲ ಅದ್ನ, ಹೌದಾ? ಅದು ನಮ್ಮ ಪೂರ್ವಜರು ಎರಡು ಮೂರು ತಲೆಮಾರು ಹಿಂದೆ ಹೆಣ್ಮಕ್ಳು ಎಲ್ಲಿ ಹೊರಗಡೆ ಬರಂಗಿದ್ದಿಲ್ಲ, ಮನೆ ಒಳಗೆ ಇರ್ಬೇಕು, ವಸ್ತಿಲ್ ಒಳಗೆ ಇರ್ಬೇಕು, ಒಂದ್ ಊರಿಗೆ ಹೋಗಿದ್ದಿಲ್ಲ, ತಲೆ ತುಂಬಾ ಮುಸುಕ ಹಾಕೊಂಡು ಯಾರಾದ್ರೂ ಬಂದ್ರೆ ಆ ಸೀದಾ ಒಳಗೆ ಇರ್ಬೇಕು, ಹೊರಗ್ಸಾರು ಬರಂಗಿದ್ದಿಲ್ಲ. ಅಂತ ಒಂದು ಸ್ಥಿತಿಯಲ್ಲಿ ಪೀಠಿಕೆಯನ್ನ ಓದಿದಿರಿ. ಆ ಸಂವಿಧಾನದ ಪೀಠಿಕೆಯ ಆಶಯ ಏನಂದ್ರೆ ಸ್ವತಂತ್ರ, ಸಮಾನತೆ, ಭ್ರಾತೃತ್ವ ಮತ್ತು ಸಾಮಾಜಿಕ ನ್ಯಾಯ. ಅಂದ್ರೆ ಪ್ರತಿಯೊಬ್ಬ ನಾಗರಿಕನೂ ಸ್ವತಂತ್ರವಿದೆ, ಅಂದ್ರೆ ಪ್ರತಿಯೊಬ್ಬ ನಾಗರಿಕನು ಈ ಒಂದು ಪ್ರಪಂಚದ, ನಮ್ಮ ಭಾರತ ದೇಶದ ಎಲ್ಲಾದರೂ ಜೀವಿಸಲಿಕ್ಕೆ ಒಂದು ಸ್ವತಂತ್ರವನ್ನು ಹೊಂದಿದ್ದಾನೆ. ಹಾಗೇನೆ ಪ್ರತಿಯೊಂದು ಕ್ಷೇತ್ರ, ಅಂದ್ರೆ ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಆರ್ಥಿಕ ಕ್ಷೇತ್ರಗಳಲ್ಲಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನತೆಯ ಹಕ್ಕನ್ನ ನೀಡಲಾಗಿದೆ. ಆ ಸಮಾನತೆಯ ಹಕ್ಕನ್ನ ಮುಖ್ಯ ಉದ್ದೇಶ ಏನಂದ್ರೆ ಈ ಒಂದು ಅಂಬೇಡ್ಕರ್ ಅವರ ಆಶಯ ಏನಾಗಿತ್ತು ಅಂತಂದ್ರೆ, ಸಮಾಜದಲ್ಲಿ ಕೆಳಾಂತದಲ್ಲಿರ್ತಕ್ಕಂತ ಒಂದು ಕಟ್ಟಕಡೆಯ ಒಂದು ಪ್ರಜೆ ಸರ್ವಾಂಗೀಣ ಅಭಿವೃದ್ಧಿಯನ್ನ ಸಾಧಿಸಿ ದೇಶದ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಒಂದು ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಒಂದು ಅವಕಾಶ, ಪರಿಸ್ಥಿತಿ ಮತ್ತು ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಮೂಲಕ ನಮ್ಮ ದೇಶದ ಸಂವಿಧಾನದ ಮುಖ್ಯ ಆಶಯ ಏನಂತಂದ್ರೆ, ನಮ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಗಾಂಧೀಜಿಯವರಾಗಿರ್ಬೋದು ಅಥವಾ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು ಒಂದೇ ಉದ್ದೇಶವನ್ನು ಹೊಂದಿದ್ರು, ಏನಂದ್ರೆ ಗ್ರಾಮ ಸ್ವರಾಜ್ಯ. ಅಂದ್ರೆ ಗ್ರಾಮ ಸ್ವರಾಜ್ಯ ಅಂತಂದ್ರೆ ಗ್ರಾಮದ ಅಭಿವೃದ್ಧಿ, ಅಂದ್ರೆ ನಮ್ಮ ದೇಶವು ನಿಮಗೆ ಗೊತ್ತಿರುವಂತೆ ಗ್ರಾಮಗಳ ಅಥವಾ ಹಳ್ಳಿಗಳ ಒಂದು ದೇಶ. ಅಂದ್ರೆ ಅದು ಹಳ್ಳಿಗಳ ಅಭಿವೃದ್ಧಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತಕ್ಕಂತ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂತ ಒಂದು ಮುಖ್ಯ ಆಶಯವನ್ನ ನಮ್ಮ ಅಂಬೇಡ್ಕರ್ ಅವರು ಹೊಂದಿದ್ರು ಮತ್ತು ನಮ್ಮ ಗಾಂಧೀಜಿಯವರು ಸಹ ಹೊಂದಿದ್ರು.
ಆದರೆ ಇಬ್ಬರ ಒಂದು ತುಡಿತ ಏನಂತಂದ್ರೆ ಅಸ್ಪೃಶ್ಯರು ಅಂದರೆ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ಒಂದು ಪ್ರತಿಯೊಬ್ಬ ಪ್ರಜೆಯು ಸಮಾಜದಲ್ಲಿ ಒಂದು ಗೌರವಿತವಾದ ಸ್ಥಾನವನ್ನು ಹೊಂದಿ ಗೌರವಿತವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವುದು ಇವರ ಇಬ್ಬರ ಒಂದು ಮುಖ್ಯ ನಿಘಂಟಿನಿಂದಲೇ ನಾವು ಪ್ರಾರಂಭ ಆಳ್ವಿಕೆಯನ್ನು ಪರಮಾಧಿಕಾರ ಅಂತ ಕರಿತೀವಿ. ಇನ್ನೊಂದು ಕಾನ್ಸೆಪ್ಟ್ ಅನ್ನು ನಾವು ರಾಜಕೀಯ ಚಿಂತನೆಯಲ್ಲಿ ಹೇಳೋದಾದ್ರೆ ಪರಮಾಧಿಕಾರ ಯಾವುದು, ಪರಮಾಧಿಕಾರ ಎಲ್ಲಿದೆ ಪರಮಾಧಿಕಾರ ಅನ್ನೋದಾದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವೇ ಪರಮ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು. ಸಾಮಾನ್ಯ ಪ್ರಜೆಯಿಂದ ಹಿಡಿದು ದೇಶದ ಉನ್ನತ ವ್ಯಕ್ತಿಯವರೆಗೆ ಈ ರಾಷ್ಟ್ರದ ಅಧ್ಯಕ್ಷರತೆ ಅಂತ ಕರಿತೀವಲ್ಲ, ಅವರೆಲ್ಲರೂ ಕೂಡ ಈ ಒಂದು ಸಂವಿಧಾನದ ಅಡಿಯಲ್ಲಿಯೇ ಜೀವನವನ್ನು ನಡೆಸಬೇಕಾಗುತ್ತೆ, ಸಂವಿಧಾನದ ಅಡಿಯಲ್ಲಿಯೇ ಬದುಕಬೇಕಾಗುತ್ತೆ, ಸಂವಿಧಾನದ ಅಡಿಯಲ್ಲಿಯೇ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ, ಹಕ್ಕುಗಳನ್ನು ಚಲಾಯಿಸಬೇಕಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ಎಲ್ಲೇ ಕಾನೂನು ಅಥವಾ ಕರ್ತವ್ಯಗಳು ಕುಂದುಕೊರತೆಗಳು ಉಂಟಾದ್ರೆ ನಾವು ಪಡ್ಕೊಳ್ತಕ್ಕಂಥ ಮೂಲ ಅಂದರೆ ಅದು ಸಂವಿಧಾನ. ಪತ್ರಕರ್ತರು ಹಾಗೂ ದಲಿತ ಮುಖಂಡರು ರಾಘವೇಂದ್ರ ಸ್ವಾಮಿ ಸರ್ ಅವರೇ, ಅದೇ ರೀತಿಯಾಗಿ ಈ ಅಧಿಶೀಲದಲ್ಲಿ ನಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿಕೊಂಡು ಬರಲಿಕ್ಕಂತ ಸರ್ ಅವರೇ ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ನಿಮಗೆಲ್ಲ ಗೊತ್ತಿದೆ ಸಂವಿಧಾನ ಜಾಗೃತಿ ಜಾಥಾ ಜನವರಿ 26ರಂದು ಪ್ರಾರಂಭವಾಗಿ ಫೆಬ್ರವರಿ 23ಕ್ಕೆ ಕೊನೆಗೊಳ್ಳಬೇಕಿತ್ತು. ಫೆಬ್ರವರಿ 23 ಮಟ್ಟ ನಾವು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲ ಪಾಟ ಪಂಚಾಯತಿ ಎಲ್ಲ ಇದರಲ್ಲಿ ಹೋಗಿ ಜಾಥಾ ಸಂಚರಿಸಿ ಸರ್ಕಾರ ಇದನ್ನು 7ನೇ ಮಟ್ಟ ವಿಸ್ತರಣೆ ಮಾಡಿದೆ. ಯಾಕೆ 7ನೇ ಮಟ್ಟ ವಿಸ್ತರಣೆ ಮಾಡಿದೆ, ಮಕ್ಕಳು ಇದ್ರ ಬಗ್ಗೆ ಅರಿವಿಲ್ಲ, ಸ್ವಲ್ಪ ಅರಿವು ಮೂಡಿಸೋದಕ್ಕೋಸ್ಕರ ಎಲ್ಲ ಶಾಲಾ ಕಾಲೇಜುಗಳಲ್ಲಿ